ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ತ್ರಿವೇಣಿ. ಕಳೆದ ವಿಡಿಯೋಲಿ ನೋಡಿದ್ರಿ ನೀವು ನಮ್ಮ ಜಮೀನು ಮುಂಚೆ ಹೇಗಿತ್ತು, ಆಮೇಲೆ ಹೇಗೆ ಆಗ್ತಾ ಇತ್ತು, ಹೇಗೆಲ್ಲ ಏನೇನೆಲ್ಲ ಪ್ರೊಸೀಜರ್ ಆಯಿತು ಅಂತ ಎಲ್ಲ. ಸೊ ಸದ್ಯಕ್ಕದು ಇವಾಗ ಈ ರೀತಿ ಕಾಣಿಸ್ತಾ ಇದೆ. ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅದು ಹಳ್ಳ. ಅದು ಮುಂಚೆ ಎಲ್ಲ ಫುಲ್ ಗಿಡಗಳು ಮರಗಳೆಲ್ಲ ಬೆಳ್ಕೊಂಡು ಫುಲ್ ಮುಚ್ಚೋಗ್ಬಿಟ್ಟಿತ್ತು. ಅದು ಇವಾಗ ನಾ ತಗ್ಸಿ ನೀಟಾಗಿದೆ. ಅದು ಫುಲ್ ಅದು ಮಣ್ಣು ದಿಬ್ಬ ಎಲ್ಲ ಹಾಕಿರೋದು ಹಳ್ಳದ್ದು. ಇದು ಒಂದು ರೂಮು, ಇನ್ನು ಇವಾಗ ಕಟ್ತಾ ಇದ್ದಾರೆ. ಇದು ನಮ್ಮ ಜಮೀನಲ್ಲಿರುವಂಥದ್ದು ಒಂದು ಬಾವಿ. ಈ ಬಾವಿ ಭಾಳ ಹಳೆ ಕಾಲದ ಬಾವಿ ಅಂತ ಹೇಳ್ತಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ನೀರು ಇಷ್ಟಿದೆ ನೀರು. ಇದ್ರದ್ದು ವಿಶೇಷತೆ ಏನು ಅಂದರೆ, ನೀರು ಎಷ್ಟೇ ಇದ್ದರೂ ಇದು ಇಷ್ಟಕ್ಕೆ ಬಂದಿಲ್ಲತ್ತೆ. ಫುಲ್ ಕಡಿಮೆನೂ ಆಗೋಲ್ಲ, ಜಾಸ್ತಿನೂ ಆಗೋಲ್ಲ, ಯಾವಾಗಲೂ ಇಷ್ಟೇ ಇರುತ್ತೆ ನೀರು. ಇದು ಕಟ್ಟೆ ಇಲ್ಲ, ಇವಾಗ ಇನ್ನೂ ಕಟ್ತಾ ಇರೋದು. ಒಂದು ಅರ್ಧ ಕಟ್ಟಿದ್ದಾರೆ ಅಷ್ಟು, ಇನ್ನೊಂದಿಷ್ಟು ಖಾಲಿ ಇದೆ. ಇಲ್ಲೂ ಏನೋ ಕೆಲಸ ಮಾಡೋದಿದೆ ಅಂದ್ಬಿಟ್ಟು ಇಷ್ಟು ನಿಲ್ಲಿಸಿದ್ದಾರೆ. ಇನ್ನೂ ಏನೋ ಮಾಡ್ತಾ ಇದ್ದಾರೆ ಅಲ್ಲಿ. ಇದು ಸದ್ಯಕ್ಕೆ ಒಂದು ನೀರು ಶೇಖರಣೆ ಮಾಡಿಟ್ಕೊಳ್ಳೋಕ್ಕೆ ಒಂದು ತೊಟ್ಟಿ. ನಾವು ಕಡಲೆ ಗಿಡ ಹಾಕ್ಸಿರೋದು, ಕಡಲೆಕಾಯಿ ಅಂತಾರಲ್ಲ ಒಂದು ಹಾಕ್ಸಿದ್ದಾರೆ. ರೂಮ್ ನೆಕ್ಸ್ಟ್. ಇಲ್ಲೆಲ್ಲ ಮುಂಚೆ ಸೊಪ್ಪು ಬೆಳೆದಿದ್ವಿ. ಮುಂಚೆ ಅಂದರೆ ಈಗ ಒಂದು 2-3 ತಿಂಗಳ ಹಿಂದೆ ಸೊಪ್ಪು ಬೆಳೆದಿದ್ರು, ನಮ್ಮ ಮನೆಯವರೇ ಬೆಳೆಸಿದ್ರು. ಇದು ಮತ್ತೆ ಇನ್ನೊಂದ್ಸಲ ಹಾಕಬೇಕು ಅಂದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ. ನಾಳೆ ಇಲ್ಲ ನಾಡಿದ್ದು ಸೊಪ್ಪು ಹಾಕ್ತಾರಂತೆ, ಸೊಪ್ಪಿನ ಬೀಜಗಳು ಹಾಕ್ತಾರಂತೆ. ಇದೆಲ್ಲ ಇದು ಮತ್ತೆ ಇದು ಇದ್ರ ನೆಕ್ಸ್ಟ್ ಇದರಲ್ಲಿ ಬೆಳೆದಿದ್ದು. ಇದು ಇದನ್ನ ನೆಕ್ಸ್ಟ್ ಮತ್ತೆ ಇವಾಗ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇಲ್ಲೂ ಸೊಪ್ಪು ಹಾಕ್ತಾರೆ ಮೋಸ್ಟ್ಲಿ. ಇದು ಮೂಲಂಗಿ, ಇದು ಬೀಜಕ್ಕೆ ಬಿಟ್ಟಿರೋದು. ನೆಕ್ಸ್ಟ್ ಇದನ್ನು ಇದರಿಂದ ಬೀಜ ಬರೋದನ್ನು ತಗೊಂಡು ಮತ್ತೆ ಹಾಕಿ ಬೆಳೆಯೋದು. ಇದೆಲ್ಲ ಏನು ದೊಡ್ಡ ದೊಡ್ಡದು ಒಂದೊಂದು ಗಿಡ ಕಾಣಿಸುತ್ತೆ, ಅದೆಲ್ಲ ಸೊಪ್ಪೆ, ಅದೆಲ್ಲ ಬೀಜಕ್ಕೆ ಬಿಟ್ಟಿರೋದು ಸೊಪ್ಪು. ಇದು ಅಷ್ಟೇ, ಇದು ಇವಾಗ ಬೆಳೀತಾ ಇರೋವಂಥ ಸೊಪ್ಪು. ಇದು ಇದು ಕೊತ್ತಂಬರಿ ಸೊಪ್ಪು. ಇದಿಷ್ಟು ಇವಾಗ ಬೆಳೀತಾ ಇರುವಂಥದ್ದೊಂದು ಸೊಪ್ಪು. ಇದು ನೀರು, ಇದರಿಂದಲೇ ನೀರು ಬೋರ್ ಆನ್ ಮಾಡಿಕೊಂಡು ಇದರಿಂದ ನೀರು ಬಿಡೋದು. ಇಲ್ಲಿರುವಂಥದ್ದೆಲ್ಲ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಗಿಡಗಳು, ಎಲ್ಲ ನಾಟಿ ಟೊಮೊಟೊ ಗಿಡ, ನಾಟಿ ಮೆಣಸಿನ್ಕಾಯಿ, ಯಾವುದೇ ಥರದ ಗಿಡಗಳು ಇಲ್ಲಿ ಯಾವುದು ಫಾರಮ್ ಅಥವಾ ಈ ರಾಸಾಯನಿಕವಾಗಿ ಬೆಳೆಸಿರುವಂಥ ಗಿಡಗಳು ಯಾವುದೂ ಇಲ್ಲ. ಎಲ್ಲ ನಾಟಿ ಟೊಮೊಟೊ, ಹಳೆ ಕಾಲದ ಬೀಜಗಳು. ಕಾಳಪ್ಪನವ್ರಲ್ವ ಅವ್ರ ಹೆಸರು, ಕಾಳಪ್ಪನವ್ರ ಹತ್ರ ತರಿಸ್ಬಿಟ್ಟು, ಮೈಸೂರವರ ಮೈಸೂರವ್ರ ಕಾಳಪ್ಪನವ್ರ ಹತ್ರ ಬೀಜಗಳು ತರಿಸ್ಬಿಟ್ಟು ಬೆಳೆಸ್ತಾ ಇರೋವಂಥ ಗಿಡಗಳು. ಇದೆಲ್ಲ ಟೊಮೊಟೊ. ಇದು ಜೋಳದ ಗಿಡ. ಜೋಳದ ಗಿಡ ಯಾಕೆ ಅಂದರೆ, ಈ ಟೊಮೊಟೊ ಗಿಡಕ್ಕೆ ಹುಳಗಳು ಬರುತ್ತಲ್ಲ, ಅದನ್ನು ಈ ಜೋಳ ತಿನ್ನೋಕ್ಕೆ ಅಂತ ಪಕ್ಷಿಗಳು ಬರೋದು, ಆ ಹುಳಗಳನ್ನ ತಿಂತವೆ. ಆಗ ಟೊಮೊಟೊ ಗಿಡಕ್ಕೆ ಹುಳಗಳು ಆಗಲ್ಲ ಅನ್ನೋ ಕಾರಣಕ್ಕೆ ಮಧ್ಯ ಅದೊಂದು ಇಷ್ಟು ಜೋಳದ ಗಿಡ ಹಾಕಿದ್ದೀವಿ, ಇದಿಷ್ಟು ಟೊಮೊಟೊಗೆ ಅದಿಷ್ಟು ಜೋಳದ ಗಿಡ ಸಾಕು ಅಂತಂದು ಅಷ್ಟು ಹಾಕಿದ್ದಾರೆ ನಮ್ಮ ಮನೆಯವರು. ಇಲ್ಲಿ ಮಧ್ಯ ಇನ್ನೂ ಚಿಕ್ಕ ಚಿಕ್ಕದು ಏನೇನೋ ಗಿಡಗಳು ಹಾಕಿದ್ದಾರೆ. ನನಗೆ ಕಾಲಿಡೋಕ್ಕೆ ಭಯ. ಬೆಂಡೆ ಗಿಡ, ಸೊಪ್ಪು ಏನೇನೋ ಹಾಕಿರ್ತಾರೆ, ಮೂಲಂಗಿನೂ ಹಾಕಿದ್ದಾರೆ. ಇದೆಲ್ಲ ಏನು ಕಾಣಿಸುತ್ತೆ, ಇದು ಮೂಲಂಗಿ ಗಿಡ, ಇದೆಲ್ಲ ಮೂಲಂಗಿ ಗಿಡ. ಮತ್ತು ಬೆಂಡೆಕಾಯಿ ಗಿಡನೂ ಹಾಕಿದ್ದಾರಂತೆ. ಇದರಲ್ಲೂ ಒಂದಷ್ಟು ಗಿಡಗಳಿದೆ. ಇದರಲ್ಲಿ ಏನು ಗಿಡಗಳಿದೆ, ಇದೆಲ್ಲ ಹೀರೆಕಾಯಿ ಗಿಡ, ಅದೆಲ್ಲ ಪಡವಲಕಾಯಿ ಅಂತಾರಲ್ಲ ಅದು ಬಳ್ಳಿಲಿ ಬರುತ್ತಲ್ಲ, ಬಳ್ಳಿ ಥರ ಬರುತ್ತೆ ಅದು. ಸೊ ಅದು ಗಿಡ ಯಾವುದಾದ್ರೂ ಕಾಣಿಸಿದ್ರೆ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಳ್ಳಿ, ಹಾಂ ಇದು. ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ಏನು ಹಳ್ಳ ಅಂತ ತೋರಿಸ್ತೆ, ಅದು ಇದೇ ದಿಬ್ಬ, ಇದ್ರ ಹಿಂದ್ಗಡೆ ಹಳ್ಳ ಇದೆ. ಹೋಗಕ್ಕೆ ಜಾಗ ಬರೋದು ಬಂದ್ಬಿಟ್ಟೆ, ಕಷ್ಟಪಟ್ಟು ಹೋಗ್ಬೇಕು. ತೋರಿಸ್ತೀನಿ ಅದನ್ನು. ಇಲ್ಲ
ಇದೆಲ್ಲ ಇದು ಹಳ್ಳ ಫುಲ್ ಇಲ್ಲಿಂದ ಆ ಕಡೆ ಎಷ್ಟು ಜಮೀನು ಖಾಲಿ ಇದೆ ಸದ್ಯಕ್ಕೆ, ಅದರಲ್ಲಿ ಇನ್ನೂ ಏನು ಬೆಳಿಬೇಕು ಅಂತ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ಹಂಗಾಗಿ ಅದು ಇನ್ನೂ ಖಾಲಿ ಇದೆ. ಇದು ಹಳ್ಳ ಖಾಲಿ ಹಳ್ಳ, ಸುಮ್ಮನೆ ಹಳ್ಳ ಖಾಲಿ ಇದೆ, ಅದು ಗಿಡಗಳು ಬೆಳ್ಕೊಂಡಿದೆ. ಇದು ನಮ್ಮದು ಕಡಲೆ ಗಿಡ. ಆ್ಯಂಡ್ ಇದು ಒಂದು ರೂಮ್, ಇನ್ನೂ ಕಟ್ತಾ ಇದ್ದಾರೆ, ಹಂಗಾಗಿ ಇದೆಲ್ಲ ಕಲ್ಲು ಇಟ್ಟಿಗೆ ಅದೆಲ್ಲ ಹಾಗಾಗಿ ಇದೆ. ಅಲ್ಲಿರೋರು ನಮ್ಮ ಮನೆಯವರು, ನನ್ನ ಮಗಳು. ಸೊ ಫೈನಲ್ ಒಂದು ಲುಕ್ಕು ಈ ಥರ ಇರುತ್ತೆ, ಈ ಥರ ಕಾಣುತ್ತೆ. ಆ್ಯಂಡ್ ಬೋರು ನಮ್ಮದು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿದೆಯಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಹೆಂಗೋ ಗೊತ್ತಿಲ್ಲ, ಅಲ್ಲಿ ಬೋರ್ ಇದೆ. ಅಲ್ಲಿ ಬೋರು ಸ್ಟಾರ್ಟ್ರು ಅಲ್ಲೇ ಇರುತ್ತೆ. ನಿಮ್ಗೆ ಲಾಸ್ಟ್ ವೀಡಿಯೋಲಿ ಒಂದು ಮಣ್ಣಿಂದು ಗುಡ್ಡ ಥರ ಕಾಣಿಸ್ತಾ ಇರ್ತೇನೋ, ಅದು ಇದೇ ಜಾಗದಲ್ಲಿ ಇದ್ದಿದ್ದು, ಇದೇ ಜಾಗದಲ್ಲೇ ಇತ್ತು. ಸೊ ಅದ್ರದ್ದು ಮಣ್ಣೆ ಎತ್ಕೊಂಡು ಇದರಲ್ಲಿ ಇದು ಫುಲ್ಲು ದಿಬ್ಬ ಹಾಕ್ಸಿರೋದು ಅದೇ ಮಣ್ಣಿಂದನೇ. ಇದು ಇವಾಗ ನೀರು ಇಟ್ಟಿರೋದು, ಹಂಗಾಗಿ ಈಗ ಕಾಣಿಸ್ತಾ ಇದೆ. ಆ್ಯಂಡ್ ಇದು ರೂಮು. ಈ ಹಳ್ಳ ಇರೋದ್ರಿಂದ ನಮಗೊಂದು ದೊಡ್ಡ ಉಪಯೋಗ ಏನು ಅಂದರೆ, ಪಕ್ಕದ ಜಮೀನವ್ರು ಏನಾದರೂ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರೆ ಅದು ಮಳೆ ನೀರಿಗೆ ಕೊಚ್ಕೊಂಡು ನಮ್ಮ ಜಮೀನಿಗೆ ಬರಲಿಲ್ದಂಗೆ ತಡೆಯುತ್ತೆ. ಅದು ಹಳ್ಳದಲ್ಲೇ, ಆ ನೀರು ಹಳ್ಳದಲ್ಲೇ ಹರ್ಕೊಂಡು ಅಲ್ಲಿ ಮುಂದೆ ಕೆರೆ ಇದೆ, ನಮ್ಮ ಬೋರ್ ಮುಂದೆ ಒಂದು ಕೆರೆ ಇದೆ, ಊರಿನ ಕೆರೆ ಅದು, ಆ ಕೆರೆಗೆ ಸೇರುತ್ತೆ. ಈ ಕಡೆಯೂ ಅಷ್ಟೇ, ಈ ಕಡೆ ಎಂಡಲ್ಲೂ ಅದೇ ಥರ ಹಳ್ಳ ಇದೆ. ಈ ಕಡೆ ನಾವೇ ಒಂದು ಸುಮ್ಮನೆ ಚಿಕ್ಕದಾಗಿ ತಗ್ಸಿದ್ದಾರೆ, ಅದರಲ್ಲಿ ಆ ಕಡೆಯವ್ರೂ ರಾಸಾಯನಿಕ ಗೊಬ್ಬರ ಉಪಯೋಗಿಸಿದ್ರು ಈ ಕಡೆ ಬರಲ್ಲ, ಮಳೆ ನೀರಿಗೆ ಅದಂಗೆ ಈ ಕಡೆ ಸೀದಾ ಕೆರೆಗೆ ಸೇರೋ ಥರ ಉಪಯೋಗ ಆಯಿತು, ನಮಗೆ ಸಹಾಯ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.